ನಮಸ್ಕಾರ, ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲು. ನಾವು ವಾಸ ಮಾಡೋದು ಕಮ್ಮನಹಳ್ಳಿ ಬೆಂಗಳೂರು 33. ಇದು ಬಂದು ಈ ವರ್ಷದಲ್ಲಿ 3rd ಬೋರ್ವೆಲ್ಲು. ಕಸ್ಟಮರ್ ತ ನಾನು ಏನು ಹೇಳಿದ್ದೀವಿ, ಸ್ಟಾರ್ಟಿಂಗಿಂದ ಎಂಡು ಮಾತ್ರ ಎಲ್ಲ ವಿಡಿಯೋಗಳು 1 by 1 ಕಳಿಸಿದ್ದಾರೆ. ಫಸ್ಟ್ ಒಂದು 2-3 ವಿಡಿಯೋ ಅವ್ರು ಕಳಿಸಿರೋ ವಿಡಿಯೋ, ನೆಕ್ಸ್ಟು ನಾನು ಪಾಯಿಂಟ್ ಮಾಡಿರೋ ಜಾಗ, ತಿರ್ಗಾ ಅವ್ರು ಕಳಿಸಿರೋ ವಿಡಿಯೋ. ಈ ಥರ ಎಲ್ಲರೂ ಕಳಿಸ್ಬಿಟ್ರೆ ಚೆನ್ನಾಗಿ ನೀರು ಬರುತ್ತೆ, ಏನು ತೊಂದರೆ ಇಲ್ಲ. ನಾನು ಅದನ್ನೇ ಅವ್ರಿಗೆ ಹೇಳಿದ್ದೀವಿ, ಸರ್ ನಾನು ಪಾಯಿಂಟ್ ಚೆಕ್ ಮಾಡಿದ್ರೆ 90% ಕನ್ಫರ್ಮೇಷನ್ ಕೊಡ್ತೀವಿ, ಬಟ್ ನೀವು ಈ ಥರ ಬಿಗಿನಿಂಗಿಂದ ಗಾಡಿ ಸೆಟ್ ಮಾಡೋದು, ಗಾಡಿ ಹೋಗೋದು, ಪೂಜೆ ಮಾಡೋದು, ಕೇಸಿಂಗ್ ಎರೆಕ್ಷನ್ ಎಲ್ಲ ಎವ್ರಿ ಹಾಫ್ ಆನ್ ಅವರ್ ನನಗೆ 2 minutes ವಿಡಿಯೋ ಟಿಲ್ ದ ಬೋರ್ ಎಂಡ್ ಮಾತ್ರ ನನಗೆ ಕಳಿಸಬೇಕು ಅಂತ ಹೇಳಿದ್ದೀವಿ. ಕಳಿಸಿದ್ದಾರೆ, ಅವರು ಮಾಡಿದ್ದಾರೆ, ಚೆನ್ನಾಗಿ ನೀರು ಬಂದಿದೆ. ಕಂಪ್ಲೀಟಾಗಿ ವಿಡಿಯೋ ನೋಡಿ, ಫಸ್ಟ್ ಟೈಮ್ ನೋಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ಟ್ರೈ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ, ನೀವೇ ಎಲ್ಲ ವಿಡಿಯೋಗಳು ನೋಡ್ಕೊಳ್ಳಿ. ಇನ್ನೊಂದು ಒಳ್ಳೆಯ ವಿಡಿಯೋನಲ್ಲಿ ನಾವು ನೋಡೋಣ. ನಮಸ್ಕಾರ, ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲ್ಲು. ನಾವು ವಾಸ ಮಾಡುವುದು ಬೆಂಗಳೂರು ಕಮ್ಮನಹಳ್ಳಿ. ಇದು ಕ್ಯಾರ್ ಫ್ರಮ್ ನಿಯರ್ ಬೈ ಬರುತ್ತೆ. ಫೋನ್ ಇಟ್ಕೊಳ್ಳಿ ಸರ್, ನೀವೇ ಇಟ್ಕೊಳ್ಳಿ. ನಾವು ಬೋರ್ವೆಲ್ನಲ್ಲಿ ಎಲ್ಲ ಕೆಲಸ ಮಾಡಿಕೊಡ್ತೀವಿ, ಬಟ್ ನಮ್ಮ ಕಮ್ಮನಹಳ್ಳಿಯಿಂದ 20 kilometers ರೇಡಿಯಸ್. ಬೋರ್ವೆಲ್ನಲ್ಲಿ ಏನೇನು ಕೆಲಸ ಬರುತ್ತೆ? ನಾರ್ಮಲಾಗಿ ಒಂದು ಸೈಟು ಪರ್ಚೇಸ್ ಮಾಡೋ ಮುಂಚೆನೇ ಅದನ್ನಲ್ಲಿ ನೀರೈತೆ ಇಲ್ಲ ಅಂತ ಕನ್ಫರ್ಮ್ ಮಾಡಬೇಕು, ಅದಕ್ಕೆ ಯೂಸ್ ಆಗುತ್ತೆ. ಹಳೆ ಬಿಲ್ಡಿಂಗು ಸರಿನಾ, ಬೋರ್ವೆಲ್ ಇದೆ ಅಂತ ಅವ್ರು ಹೇಳ್ತಾರೆ, ಅದು ಏನಂತ ಡೀಟೇಲ್ಸು ನೋಡಬೇಕು ಸರಿನಾ. ಡಿವೈರಿಂಗ್ ಮಾಡ್ಬೋದು, ಪ್ಲಸ್ಸು ಸ್ಕ್ಯಾನಿಂಗು ಮಾಡಿಬಿಟ್ಟು ರಿಸಲ್ಟ್ ಹೇಳ್ಬೋದು. ಓಕೆನಾ, ನಾರ್ಮಲಾಗಿ ಮುಂಚೆ ಎಲ್ಲ ಬೋರ್ವೆಲ್ಲು ಖಾಲಿ ಜಾಗ ಮಾತ್ರ ಮಾಡೋಕ್ಕಾಗತ್ತೆ ಅಂತ ಇತ್ತು. ಆಮೇಲೆ ಟ್ರೈಪಾಡ್ ಅಂತ ಒಂದು ಇತ್ತು, ಖಾಲಿ ಜಾಗ ಹೋಗೋಕ್ಕಾಗಲ್ಲ ಅಂದರೆ. ಈಗ ದೊಡ್ಡ ಗಾಡಿ ಏನು ಮಾಡುತ್ತೋ ಅದೇ ಥರನೇ ರೋಬೋ ಅಂತ ಬಂದಿದೆ, 2000 feet ಮಾತ್ರ ಡ್ರಿಲ್ ಮಾಡ್ಬೋದು. ಖಾಲಿ ಜಾಗಕ್ಕೆ ಸೈಟ್ ನೋಡೋಂಗಿಲ್ಲ, ಬಟ್ ಅದನ್ನು ಪಾಯಿಂಟ್ ಕೊಟ್ಟಿದ್ದಾರಲ್ಲ ಅದು ನೋಡಬೇಕು. ನೋಡಿಬಿಟ್ಟು ಗಾಡಿ ಸಿಟ್ಟಾಗತ್ತಂತ ನೋಡಬೇಕು. ಈಗ 4-5 ಸೈಟ್ಗಳು ಫ್ರೀ ಇದ್ದರೆ ಸೈಟ್ ನೋಡೋಂಗಿಲ್ಲ, ಅಕ್ಕಪಕ್ಕ ಮನೆಗಳಿದ್ರೆ ಅದು ನೋಡಬೇಕು. ಬಿಲ್ಡಿಂಗ್ ಕಟ್ಟಿಬಿಟ್ಟಿದ್ದೀರ, ಆವಾಗ ರೋಬೋ ಡ್ರಿಲ್ಲಿಂಗ್ ಮಾಡಬೇಕು. ಸರಿ, ರೋಬೋ ಡ್ರಿಲ್ಲಿಂಗ್ ಮಾಡೋಕ್ಕೆ ಎಷ್ಟು ಜಾಗ ಬೇಕು? ಒಂದು ಎಕ್ಸಾಂಪಲ್ಗೆ 12-15 feet ಡಯ ಇರಬೇಕು, ಅದೇ ಥರ ಹೈಟೂ 12 feet ಇರಬೇಕು. ಏನು ಸರ್ ನಮ್ಮದು 12 feet ಇಲ್ಲ, ಕೆಳಗಡೆ ಆಳ ಮಾಡ್ಕೊಬೋದಾ ಅಂದರೆ ಡ್ರಿಲ್ಲಿಂಗ್ ಮಾಡ್ಬೋದು, ಏನೋ ಒಂದು ಹೆಚ್ಚು ಕಡಿಮೆ ಆಗಿಬಿಟ್ರೆ ಕಷ್ಟ. ಸೊ ಅದಕ್ಕೆ ಬಂದು ಮೇಲೆ ಪಾಯಿಂಟ್ ಎಲ್ಲಿ ಸಿಕ್ಕತ್ತೋ ಮೇಲೆ ಡೆಮಾಲಿಷ್ ಮಾಡೋದು ತುಂಬ ಒಳ್ಳೆಯದು ಸರಿನಾ. ಎಲ್ಲರೂ ಕೆಳಗಡೆ ನಾವು ಮಾಡ್ತೀವಿ ಅಂತ ಹೇಳಿಬಿಟ್ಟು ಏನೇನು ಆಗ್ತಾಯಿದೆ, ಇಟ್ಸ್ ನಾಟ್ ಗುಡ್. ಆಮೇಲೆ ನಿಮ್ಮ ಇಷ್ಟ ಸರಿ, ಅದನ್ನಲ್ಲಿ ಏನು ಕನ್ಸೆಷನ್ ಇಲ್ಲನ ಅಂದರೆ 10:30 at least ಇರಬೇಕು, 10:30 ಇದ್ದರೂ ನಡೆಯುತ್ತೆ.
ನಡಿ ಸರ್. ಈಗ ನಾರ್ಮಲ್ ಆಗಿ ನಾನು ಬೋರ್ವೆಲ್ ಹಾಕ್ತೀವಿ ಅಂತ ಫುಲ್ ಮನೆ ಡೆಮಾಲಿಷ್ ಮಾಡ್ಬಿಟ್ಟು ವಾಸ್ತು ಟ್ಯಾಲಿ ಆಗಬೇಕು. ನಮಗೆ ಇರುವ ಜಾಗ ಫ್ರೀ ಜಾಗ ಒಳಗಡೆ ಗಾಡಿ ಸೆಟ್ ಆಗೋ ಥರ ಪಾಯಿಂಟನ್ನು ಸಿಗಬೇಕು. ಬಿಲ್ಲನ್ನು ಕಡಿಮೆ ಆಗಬೇಕು. ನೀರನ್ನು ಬರಬೇಕು. ಎಲ್ಲ ಸ್ಟ್ರಕ್ಚರು ಅಫೆಕ್ಟ್ ಮಾಡಂಗೆ ಇಲ್ಲ. ಆ ಥರ ಎಲ್ಲ ಸ್ಟಡಿ ಮಾಡಿಬಿಟ್ಟು ಮಾಡಬೇಕು. ನಾರ್ಮಲ್ಲಾಗಿ ಬೋರ್ವೆಲ್ ಪಾಯಿಂಟ್ ಚೆಕ್ ಮಾಡೋರು ಒಬ್ಬರು ಇರ್ತಾರೆ. ಅವರು ಚೆಕ್ ಮಾಡಿಬಿಟ್ಟು ಅವರು ಹೋಗ್ಬಿಡ್ತಾರೆ. ಡ್ರಿಲ್ಲಿಂಗ್ ಅವರು ಬೇರೆಯವರು ಬರ್ತಾರೆ. ಈಗ ನಾವು ಒಂದು ಆಫೀಸ್ಗೆ ಹೋಗ್ಬಿಟ್ಟು ಕೇಳ್ತೀವಿ, ಏನು ಸರ್ ಬೋರ್ ಮಾಡಬೇಕು ಅಂತ. ಅವ್ರು ಏನು ಕ್ವಶನ್ ಕೇಳ್ತಾರೆ, ಸರ್ ನೀವು ಪಾಯಿಂಟ್ ಚೆಕ್ ಮಾಡಿಬಿಟ್ಟಿದ್ದೀರಾ? ಹೌದು ಸರ್ ಅಂತ ಹೇಳಿಬಿಡ್ತಾರೆ. ಪಾಯಿಂಟು ಕೊಟ್ಟವರು ಅವ್ರ ಇಷ್ಟ ಪ್ರಕಾರ ಒಂದು ಜಾಗ ಕೊಟ್ಬಿಟ್ಟು ಹೋಗ್ತಾರೆ. ಎಲ್ಲಿ ನೀರಿದೆ ಅದು ಕೊಡ್ತಾರೆ, ಇಲ್ಲ ಅಂತ ಇಲ್ಲ, ನಮ್ಮ ತಪ್ಪು ಹೇಳ್ತಾ ಇಲ್ಲ. ಬಟ್ ಅದು ಗಾಡಿಗೆ ಸೆಟ್ ಆಗತ್ತ ಅಂತ ನೋಡಬೇಕು. ಗಾಡಿಗೆ ಸೆಟ್ ಆಗಲ್ಲ ಅಂತ ಜಾಗ ಕೊಟ್ಬಿಟ್ಟು ಇದನ್ನಲ್ಲೇ ನೀರೈತೆ ಅಂತ ಹೇಳಿದ್ರೆ ಅದು ಯಾವ ಲೆಕ್ಕನಲ್ಲಿ ಕರೆಕ್ಟ್ ನೀವೇ ಹೇಳಿ. ಅದಕ್ಕೆ ನಾವು ಒಂದು ಡಿಫ್ರೆನ್ಸ್ ಆಗಿ ಮಾಡೋಣ ಅಂತ ನಾವೇ ಚೆಕ್ ಮಾಡಿಬಿಟ್ಟು ನಾವೇ ಬೋರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಬಟ್ ಇದು ನಾವೇ ಮಾಡೋಕ್ಕಾದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಮಿಸ್ಗೈಡಿಂಗ್ ಇರಲ್ಲ. ಈಗ ಬಿಸ್ನೆಸ್ ಬಂದು ಕಾಂಪಿಟೀಷನ್ ಕಾಂಪಿಟೀಷನ್ ಕಾಂಪಿಟೀಷನ್. ಒಂದು ಕಾರು ತಗೊಳ್ಳಿ, ಒಂದು ಬೈಕ್ ತಗೊಳ್ಳಿ, ಒಂದು ಟಿ ವಿ ತಗೊಳ್ಳಿ, ಐದು ಜನಕ್ಕೆ ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ. ಅದನ್ನಲ್ಲಿ ಯಾವುದು ಚೀಪೋ ಅದನ್ನೇ ಸೆಲೆಕ್ಟ್ ಮಾಡ್ತಾರೆ. ಫ್ಯೂಚರ್ಗೆ ಹೆಂಗೆ ಯೂಸ್ ಆಗುತ್ತೆ, ಏನೇನು ಅದನ್ನಲ್ಲಿ ಆಪ್ಷನ್ ಐತೆ ಅದೆಲ್ಲ 99% ನೋಡೋದಿಲ್ಲ. ತುಂಬ ತುಂಬ ಎಜುಕೇಟೆಡ್ ಅವರು, ಬುದ್ಧಿ ಇರುವರು, ಸರಿನಾ, ಕಡಿಮೆದು ಬೇಡ ಜಾಸ್ತಿನೂ ಬೇಡ, ಸೆಂಟರ್ನಲ್ಲಿ ಸೆಲೆಕ್ಟ್ ಮಾಡಿದ್ರೆ ಒಳ್ಳೆಯದು. ನಾರ್ತ್ ಈಸ್ಟ್ ಕಾರ್ನರ್ ಬಂದು ಇದು ಯಾಕೆ ಹೇಳ್ತಾ ಇದ್ದಂದರೆ, ನನ್ನ ಹತ್ರ ನೀವು ಕೊಟೇಶನ್ ತೊಗೊಂಡ್ಬಿಟ್ರೆ ಯಾರಿಗೂ ಅಫೆಕ್ಟ್ ಆಗಲ್ಲ. ಒಂದು ಎಕ್ಸಾಂಪಲ್ಗೆ ನನ್ನ ಹತ್ರ 100 ರೂಪಾಯಿ ಅಂತ ಇಟ್ಕೊಳ್ಳಿ, ಮಾರ್ಕೆಟ್ ರೇಟ್ ಖಂಡಿತ 90 ರೂಪೀಸೇ ಇರುತ್ತೆ. ಸೊ ನನ್ನಂಥ ಮಾರ್ಕೆಟ್ಗೆ ಯಾವುದು ಪ್ರಾಬ್ಲಮ್ ಇಲ್ಲ, ಸರಿನಾ? MME ಬೋರ್ವೆಲ್ ಅವ್ರು ಕೊಟೇಶನ್ ಕೊಟ್ಟಿದ್ರಾ, ಅಯ್ಯೋ ಅದಂತ ನಾನು ಕಡಿಮೆ ಕೊಡ್ತೀವಿ ಅಂತ ಹೇಳ್ತಾರೆ. ಅದಂತ ಕಡಿಮೆ ಅಂದರೆ ಏನು, ನನ್ನ ರೇಟ್ ಜಾಸ್ತಿ ಇರುತ್ತೆ, ನಾನು ಒಪ್ಕೊಳ್ತಾ ಇದ್ವಿ, ಸರಿನಾ? ನನ್ನ ಐಡಿಯಾ ಏನಂದರೆ 10 ರೂಪಾಯಿ ಜಾಸ್ತಿ ಇದ್ದರೂ ಸರಿ, 1,000 ಫೀಟ್ ಮಾಡಿದರೆ 10,000 ರೂಪೀಸ್ ಎಕ್ಸಸ್ ಪೇ ಮಾಡೋ ಥರ ಆಗುತ್ತೆ. ನಾನು ನಿಮಗೆ 20,000 ರೂಪಾಯಿ ಸೇವ್ ಮಾಡಿ ತೋರಿಸ್ತೀವಿ. ಯಾವ ರೀತಿ ಅಂತ, ಮಿನಿಮಮ್ ಮ್ಯಾಕ್ಸಿಮಮ್ಮು 1.5 ಲಕ್ಷ 2 ಲಕ್ಷನೂ ಆಗ್ಬೋದು. ಅದು ಏನು ಸರ್ ಬೋರ್ವೆಲ್ ಮಾಡೋಕ್ಕೆ ಅಷ್ಟು ಆಗುತ್ತಾ? ಅಷ್ಟು ಹೆಂಗೆ ಸೇವ್ ಮಾಡ್ತೀನಂದರೆ, ನಾರ್ಮಲ್ಲಾಗಿ ಫಿಲ್ಟರ್ ಪೈಪು ಕಂಪಲ್ಸರಿ ಈಗ ಎಲ್ಲ ಜಾಗ ಆಗ್ಬಿಡ್ತಾ ಇದ್ದಾರೆ. 10-ಇಂಚ್ ಪೈಪು ಫುಲ್ಲಾಗಿ ಎರೆಕ್ಷನ್ ಮಾಡ್ತಾರೆ. ಆಮೇಲೆ 7-ಇಂಚ್ MS ಪೈಪು ಮಾಡ್ತಾರೆ. ಆಮೇಲೆ ನೀರು ಜಾಸ್ತಿ ಬಂದು ಬಿಟ್ಟಿದೆ ಸರಿ, ನೀರು ಕಣ್ಣಲ್ಲಿ ನೋಡಿಬಿಟ್ಟಿದ್ರೆ ಸರಿ, ಕಂಪಲ್ಸರಿ ಫಿಲ್ಟರ್ ಪೈಪ್ ಹಾಕ್ಬಿಡ್ತಾರೆ. ಸೊ ಇದೆಲ್ಲ ಮಾಡೋಕ್ಕೆ ಖಂಡಿತ ಆಗಿ ಮಾರ್ಕೆಟ್ ರೇಟಿಂದ ಕಡಿಮೆ ಕೊಡೋಕ್ಕೆ ಸಾಧ್ಯ ಐತೆ. ಯಾಕೆ ಸರ್ ನೀವು ಆ ಥರ ಮಾಡ್ಬೋದಲ್ಲ ಅಂದರೆ, ನನ್ನ ಲೆಕ್ಕ ನೀವು ನನಗೆ ಮೋಸ ಮಾಡ್ಬೋದು, ನಾನು ನಿಮಗೆ ಮೋಸ ಮಾಡ್ಬೋದು. ಒಳ್ಳೆ ದೇವರು ಇದ್ದಾರಲ್ಲ, ಅವ್ರಿಗೆ ಏನು ಮೋಸ ಮಾಡೋಂಗೆ ಆಗಲ್ಲ, ಸರಿನಾ? ಇವತ್ತು ಕಾರ್ನಲ್ಲಿ ಬಂದುಬಿಟ್ಟು ನಾಳೆ ನಡ್ಕೊಂಡು ಬರೋದಿಲ್ಲ. ಇವತ್ತೂ ನಡ್ಕೊಂಡು ಬರ್ತೀವಿ, 10 ವರ್ಷ ಹೋಗೋದು ನಡ್ಕೊಂಡು ಬರ್ತೀವಿ, ಸರಿನಾ? ಎಲ್ಲರೂ ಬಂದು ಡೈಲಿ ಪಾಯಿಂಟ್ ಮಾಡ್ಬೋದು. ನಂದು ಹಂಗಿಲ್ಲ, ನನಗಂತ ಯಾರು ಕೊಟ್ಟಿದ್ದಾರೋ 10 ಪಾಯಿಂಟ್ ಚೆಕ್ ಮಾಡಿದ್ರೆ ಅದರಲ್ಲಿ 1 ಪಾಯಿಂಟ್ ಡ್ರಿಲ್ಲಿಂಗ್ ಮಾಡ್ತೀವಿ. ವಾರ 1 ಬರ್ಬೋದು ಹೇಳಂಗಿಲ್ಲ. ಅದನ್ನು ಟೈಮಿಂಗು, ಏನು ಟೈಮಿಂಗು, ಬೆಳಗ್ಗೆ 6 ರಿಂದ 9 ಗಂಟೆ ಯಾವುದೋ ಕೆಲಸ ಇರಲಿ, ಬೋರ್ವೆಲ್ ಪಾಯಿಂಟ್ ಅಂತ ಇಲ್ಲ, ಬ್ರಹ್ಮ ಮುಹೂರ್ತ ಟೈಮ್ನಲ್ಲಿ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಆಚೆ ಕಡೆ ಬಂದು ಕೆಲಸ ಮಾಡಿದರೆ ಎಲ್ಲ ಕೆಲಸ ಸಕ್ಸಸ್ಸಿಂಗ್ ಆಗ ತುಂಬ ಈಸಿಯಾಗ ಇರುತ್ತೆ. ಪಾಯಿಂಟ್ ಮಾಡೋದು ಮಾತ್ರ ಇಲ್ಲ, ಯಾವುದೋ ಇರಲಿ.
ಸರಿನಾ. ಸೊ 6-9 ಮಾಡ್ಬೋದು. ಬೋರ್ವೆಲ್ ಪಾಯಿಂಟ್ ಮಾಡೋದು ಎಷ್ಟೋ ರೀತಿಗಳೈತೆ. ಒಬ್ಬರೊಬ್ಬರು ಒಂದೊಂದು ಮಾಡ್ತಾರೆ. 3D ಲೊಕೇಟರು, ಎಲೆಕ್ಟ್ರಾನಿಕ್ ರೆಸಿಸ್ಟಿವಿಟಿ ಮೆಥಡು, ಮ್ಯಾಪ್ ಡೌಸಿಂಗು, ಎಲ್ ರಾಡು, ಕೋಕೋನೆಟ್ಟು, ವೈರಿಂಗ್ ಮೆಥಡು, ಎಷ್ಟೋ ಮೆಥಡ್ಗಳೈತೆ. ಬಟ್ ಯಾರಿದ್ರೂ ಸರಿ 100% ಗ್ಯಾರಂಟಿ ಕೊಡೋಕ್ಕೆ ಆಗಲ್ಲ. ಯಾಕಂದರೆ ಮೇಯ್ನಾಗಿ ನಾವು ಏನು ಹೇಳಿದ್ರು ಏನು ಮಾಡಿದ್ರು ಸರಿ, ಆ ಕಸ್ಟಮರ್ದು ಹಣೆ ಬರನೇ ಮೇನ್. ಅವ್ರ ಫೇತು, ನೀರಿನ ಋಣ ಅವ್ರಿಗೆ ಇದರ ಮಾತ್ರನೇ ಮಾಡುತ್ತೆ. ಹಿಂಗೆ ಹೇಳಿಬಿಟ್ರೆ ಹೆಂಗ ಸರ್, ಅದು ಯಾಕೆ ಚೆಕ್ ಮಾಡಬೇಕು, ಹಂಗೇನೆ ಮಾಡ್ಬೋದಲ್ಲ ಅಂತ ತಿಳ್ಕೊಳ್ತೀರಾ. ಈಗ ನಮಗೆ ಜ್ವರ ಬಂದಿದೆ ಸರಿನಾ, ಸ್ಯಾರಡನ್ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಅದು ಆ ಕಾಲ, ಈ ಕಾಲ ಡಂಗು ಅಂತಾರೆ, ಮಲೇರಿಯಾ ಅಂತಾರೆ, ಏನೇನೋ ಹೇಳ್ತಾರೆ. ಸೊ ಡಾಕ್ಟರ್ ಹತ್ರ ಹೋಗೇ ಹೋಗಬೇಕು. ಅವ್ರೇನು ಚೀಟಿನಲ್ಲಿ ಬರ್ಕೊಡ್ತಾರೋ ಆ ಟ್ಯಾಬ್ಲೆಟ್ ತೊಗೊಂಡ್ರೆ ಸ್ವಲ್ಪ ನಿಮಗೆ ಕಂಟ್ರೋಲ್ ಆಗತ್ತೆ. ಗ್ಯಾರಂಟಿ ಇಲ್ಲ ಸರಿನಾ. ಸರಿ ಅಂತ ಈಗ ನಾವು ಏನೇನು ಮಾಡ್ತೀವಿ, ನಾವು ಫಸ್ಟು ಬಂದು ತೆಂಗಿನಕಾಯಿ ಮಾತ್ರ ನನಗೆ ಗೊತ್ತಿದೆ, ಬೇರೆ ಯಾವುದು ಗೊತ್ತಿಲ್ಲ. ಈಗ ಆನ್ಲೈನ್ ಪಾಯಿಂಟ್ ಅಂತ ಈಗ ಮಾಡ್ತಾ ಇದ್ದಾರೆ. ನಾವು ಬಂದು ಒಂದು ಏನದು 15 ವರ್ಷ ಮುಂಚೆನೆ ಆನ್ಲೈನ್ ಪಾಯಿಂಟು ಮಾಡಿದ್ದೀವಿ. ನಾನು ಇರೋದು ಬಂದು ಬೆಂಗಳೂರು, ಆನ್ಲೈನ್ ಪಾಯಿಂಟ್ ಮಾಡಿದ್ದೀವಿ. 6ನೇ ಅಂತ ಜಾಗ ನಮ್ಮ ಸ್ವಂತ ಮನೆ. ಇಲ್ಲಿಂದ ಫೋನ್ ಮೂಲಕನೇ ಪಾಯಿಂಟ್ ಚೆಕ್ ಮಾಡಿ, ಬೋರ್ ಹಾಕಿ, ಸಕ್ಸಸ್ ಮಾಡಿ, ಟೆಸ್ಟ್ ಮಾಡಿ, ಆಮೇಲೆ ಬೇರೆಯವ್ರಿಗೂ ಹೇಳೋಕ್ಕೆ ಶುರು ಮಾಡಿದ್ದೀವಿ. ಆಮೇಲೆ ಏನಾಗುತ್ತೆ, ಒಂದು ಹೊಸದಾಗ ಟ್ರೆಂಡ್ ಚೇಂಜ್ ಮಾಡಬೇಕಂತ ಫಸ್ಟು ಯಾವುದೋ ಒಂದು ಸೈಟ್ ಇರಲಿ, ಆ ಸೈಟಿಗೆ ನನ್ನ ಕಾಲ್ ಇಟ್ಟು ಫುಲ್ ರೈಟ್ ರೌಂಡ್ ಬಂದುಬಿಡ್ತೀವಿ. ಬಂದುಬಿಟ್ಟು ಲೆಮನ್ ತೊಗೊಂಡ್ಬಿಟ್ಟು ಫುಲ್ ಲಾಕ್ ಮಾಡ್ತೀವಿ. ಅದೇ ಪಿಕ್ಚರು ಒಂದು ಬುಕ್ನಲ್ಲಿ, ಒಂದು ಪ್ಯಾಡ್ನಲ್ಲಿ ಡ್ರಾ ಮಾಡ್ತೀವಿ. ಡ್ರಾ ಮಾಡಿಬಿಟ್ಟು ಆ ಓನರ್ ಹೆಸರು ಹೇಳಿ, ಇವತ್ತು ಪರ್ಪಸ್ಗೆ ಪಾಯಿಂಟ್ ಚೆಕ್ ಮಾಡೋಕ್ಕೆ ಬಂದಿದ್ದೀವಿ, ನಾನು ಕ್ವಶನ್ ಕೇಳೋಕ್ಕೆ ರೆಡಿ ಇದ್ದೀವಿ, ನೀವು ಆನ್ಸರ್ ಮಾಡ್ಕೊಂಡು ರೆಡಿ ಇದ್ದೀರಾ ಅಂತ ಪೆಂಡಲಮ್ ಹತ್ರ ಕೇಳ್ಕೊಂಡ್ಬಿಟ್ಟು ನೋಡಿ, ಈಗ ಮಾಡ್ತಾ ಇದ್ದ ನೋಡಿ, ಅದೇನೆ ನೋಡ್ಕೊಂಡ್ಬಿಟ್ಟು ಮ್ಯಾಪ್ ಡೌಸಿಂಗ್ ಮಾಡ್ತೀವಿ. ಅದರಲ್ಲಿ ಒಂದು ರಿಸಲ್ಟ್ ಸಿಕ್ಕತ್ತೆ. ಇದರಲ್ಲಿ ಬೋರ್ ಹಾಕೋದು ಬೇಡ, ನೀರು ಇಲ್ಲ ಅಂದಮೇಲೆ ಇಲ್ಲೇ ಸ್ಟಾಪ್ ಮಾಡಿಬಿಡ್ತೀವಿ ಸರಿನಾ. ಇದು ನನಗೆ ದೇವರು ಕೊಟ್ಟಿದ್ದ ಗಿಫ್ಟ್ ಅಂತಲೇ ಹೇಳಬೇಕು ಸರಿನಾ. ಯಾರು ಬೇಕಂದ್ರೂ ಮಾಡ್ಬೋದು, ನಾನೇ ಮಾಡಬೇಕಂತ ಇಲ್ಲ. ಯಾರು ಯಾರಿಗೆ ಬುದ್ಧಿ ಇದೆಯೋ ಅವರೆಲ್ಲ ಮಾಡ್ಬೋದು, ಯಾರು ಯಾರು ಇಂಟ್ರೆಸ್ಟ್ ಇದ್ದಾರೋ ಅವರೆಲ್ಲ ಮಾಡ್ಬೋದು ಸರಿನಾ. ಮಾಡಿಬಿಟ್ಟು ಆ ಜಾಗ ಪ್ರಕಾರ, ಆ ಲೈನ್ ಪ್ರಕಾರ ತೆಂಗಿನಕಾಯಿನಲ್ಲಿ ಬರುತ್ತಾ ಇಲ್ಲ ಅಂತ ನೋಡ್ತೀವಿ. ನೋಡಿಬಿಟ್ಟು ನನಗೆ ಸಮಾಧಾನ ಆಗಿದ್ರೆ ಅದನ್ನಲ್ಲಿ ಎಷ್ಟು ಇಂಚು ಬರುತ್ತೆ, ಈಗ ನಾರ್ಮಲ್ ಆಗಿ ಒಂದೇ ಗ್ಯಾಪ್ ಬರುತ್ತೆ ಅಂತ ಇಟ್ಕೊಳ್ಳಿ, ನಾವು ಬೋರ್ವೆಲ್ ಮಾಡೋಕ್ಕಾಗಲ್ಲ. 2 ಬಂದರೆ ಯೋಚನೆ ಮಾಡ್ಬೋದು, 3 ಬಂದುಬಿಟ್ರೆ ಸಮಾಧಾನ ಆಗತ್ತೆ, 4-5 ಬಂದರೆ ಸೂಪರ್, ಲಾಟ್ ಟಿಕೆಟ್ ಥರನೇ ಚರಣ ಬರಬೇಕು. ನಾವು ಎಷ್ಟೋ ಇರಲಿ, ಒಂದು ಗ್ಯಾಪ್ಗೆ 1/2 ಇಂಚು ಕ್ಯಾಲ್ಕುಲೇಟ್ ಮಾಡ್ತೀವಿ. 3 ಗ್ಯಾಪ್ ಇದ್ರೆ ಮಾತ್ರ ಪಾಯಿಂಟ್ ಕೊಡುವುದು. ಬೈ ಚಾನ್ಸ್ ಚೆಕ್ ಮಾಡ್ತೀವಿ, ಒಂದೇ ಸೋರ್ಸು ಬರ್ತಾ ಇದೆ, ರಿಜೆಕ್ಟ್ ಮಾಡಿಬಿಡ್ತೀವಿ. 2 ಬರ್ತಾ ಇದೆ, ರಿಜೆಕ್ಟ್ ಮಾಡಿಬಿಡ್ತೀವಿ. 3 ಸಿಗ್ತೇನೆ ಇಲ್ಲ, ಬೋರ್ ಹಾಕೋದು ಬೇಡ ಅಂತ ಹೇಳ್ಬಿಡ್ತೀವಿ ಸರಿನಾ. ಈಗ ನಾರ್ಮಲ್ ಆಗಿ ನಾನು ಒಂದು ಸೈಟಿಗೆ ಬಂದು 10,000 ರೂಪಾಯಿ ಚಾರ್ಜ್ ಮಾಡ್ತೀವಿ, ಆವಾಗಲೇ 5,000 ರಿಟರ್ನ್ ಮಾಡಿಬಿಡ್ತೀವಿ. ಸರ್ ಬೋರ್ ಹಾಕೋದು ಬೇಡ ನನ್ನ ಲೆಕ್ಕ ಪ್ರಕಾರ ಅಂತ ಹೇಳ್ಬಿಡ್ತೀವಿ. ಓಕೆ ಅಂದರೆ ನೀವು ಮಾಡ್ಬೋದು ಸರ್ ಅಂತ ಹೇಳ್ಬಿಡ್ತೀವಿ. ಅದೇ ಥರ ಸರ್ ನೀರು ಬಂದ್ಬಿಡುತ್ತಂದು ಹೇಳ್ತಾ ಇದ್ದೀರಾ, ನಾನು 10,000 ರೂಪಾಯಿ ಕೊಟ್ಟಿದ್ದೀವಿ, ಖಂಡಿತಾಗ ನೀರು ಬರುತ್ತಾ, ನೀರು ಬರಲ್ಲ ಅಂತ ಏನು ಮಾಡ್ತೀರಾ ಅಂದ ಆ ಮಾತು ಫಸ್ಟೇ ಹೇಳಿಬಿಟ್ಟಿದ್ರೆ ಸರ್ ಬೇರೆಯವರು ನೋಡ್ಕೊಳ್ಳಿ, ನಾನು ಚಾನ್ಸ್ ಚೆಕ್ ಮಾಡೋದು ಬೇಡ, ಯಾಕಂತ ದೇವರು ನಿಮ್ಮ ಮೂಲಕನೇ ಹೇಳಿಬಿಟ್ಟಿದ್ದಾರೆ ನೀರು ಬರಲ್ಲ ಅಂತ. ಡೌಟ್ ಇದ್ದರೆ ಯಾವ ಕೆಲಸನೂ ಮಾಡೋಕ್ಕೆ ಆಗಲ್ಲ. 10,00,000 ರೂಪಾಯಿ ಕಟ್ಬಿಡಿ ಸರ್. ಒಳಗಡೆ ಹೋಗೋದಂದ್ರೆ ಸೈನ್ ಹಾಕ್ಬಿಟ್ಟು ಡಾಕ್ಟರ್ ಕರ್ಕೊಂಡು ಹೋಗ್ತಾರೆ ನಮ್ಮವರೇ ಸರಿನಾ.
ಅದು ನಾವು ಸೊ ಪರವಾಗಿಲ್ಲ ಏನಾಗಿದ್ರು ಪರವಾಗಿಲ್ಲ ಅಂತ ಹೇಳ್ತೀವಿ. ಆಚಕಡೆ ಈ ಇದು ಕಂಪ್ಯಾರಿಸನ್ ಇಲ್ಲ, ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀವಿ. ಇದು ತಪ್ಪನೇ, ನಾನು ಹೇಳೋದು ತಪ್ಪನೇ. ಹೆಂಗೆ ನಾನು ಹೇಳೋದು ಹೇಳಿ, ಅವರು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾರೆ, ಅವರು ಬಿಟ್ಬಿಡ್ತಾರ. ನಾವೇನು 1 ಲಕ್ಷ ರೂಪಾಯಿ ಕೊಟ್ಟಿದ್ದು 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ, ಬಿಟ್ಬಿಡ್ತಾರೆ, ಟ್ರೈ ಮಾಡ್ತಾರೆ. ಆಗಿಲ್ಲ ಅಂತ ಏನು ಮಾಡೋಕ್ಕಾಗಲ್ಲ. ಭೂಮಿ ಒಳಗಡೆ ಇರುವುದು ಆ ದೇವರಿಗೆ ಮಾತ್ರನೇ ಗೊತ್ತಿರುತ್ತೆ. ಬಟ್ ಅವರವರ ಎಕ್ಸ್ಪೀರಿಯನ್ಸ್ ವೇಸ್ಟ್ ಆಗಲ್ಲ, ಖಂಡಿತ ಯೂಸ್ ಆಗತ್ತೆ. ಈಗ ಎಲ್ಲ ತುಂಬ ತುಂಬ ಹೊಸೇಬರುಗಳು ಬಂದುಬಿಟ್ಟಿದ್ದಾರೆ. ನನಗೂ ಮಾಡ್ಕೋದೆ, ನನ್ನ ಹತ್ರ ಮಿಷಿನ್ ಐತೆ, ಮಾಡಿಕೊಡ್ತೀವಿ ಅಂತ. ನಾನು ಎಷ್ಟು ಮಾಡಿದರೂ ಸರಿ 90% ಗ್ಯಾರಂಟಿ ಕೊಡ್ಬೋದು. ಆಗಮೇಲೆ ನಾನು ಡ್ರಿಲ್ಲಿಂಗ್ ಒಪ್ಕೊಳ್ತೀವಿ. ನನ್ನ ಹತ್ರನೇ ಡ್ರಿಲ್ಲಿಂಗ್ ಮಾಡಬೇಕಂತ ಏನಿಲ್ಲ, ಬೇರೆಯವ್ರ ಹತ್ರ ನೀವು ಮಾಡ್ಕೊಬೋದು. ಓಕೆ, ಬೇರೆಯವ್ರ ಹತ್ರನೇ ಮಾಡ್ಕೊಳ್ಳಿ. ಬಟ್ ನನ್ನ ಪ್ರಿನ್ಸಿಪಲ್ಲು ಏನಂದರೆ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡ. ಯಾವಾಗ ಗಾಡಿ ಬರುತ್ತೋ ಆ ಟೈಮಿಂದ ಯಾವಾಗ ಗಾಡಿ ಆಚೆ ಹೋಗುತ್ತೋ ಸರಿನಾ, ಎವ್ರಿ 1 ಅವರ್ ಇಲ್ಲಂತ ಎವ್ರಿ 1/2 ಅವರ್ ನನಗೆ 2 ಮಿನಿಟ್ಸ್ ವೀಡಿಯೋ ಕಳಿಸ್ಬೇಕು. ಇದೆಲ್ಲ ಮಾಡ್ತೀವಿ ಅಂದ ಮೇಲೇ ನಾವು ಪಾಯಿಂಟ್ ಚೆಕ್ ಮಾಡೋಕ್ಕೆ ಬರ್ತೀವಿ. ಅದೆಲ್ಲ ನಾನು ಕೊಡಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ನೀವು ಬೇರೆ ಇಟ್ಕೊಂಡ್ಬಿಟ್ಟು ಪಾಯಿಂಟ್ ಮಾಡ್ಕೊಬೋದು. ವೀಡಿಯೋ ಕಳಿಸ್ಬಿಟ್ಟು ಏನು ಸರ್ ನೀವು ಮಾಡ್ತೀರಾ ಅಂದರೆ, ಆ ವೀಡಿಯೋ ಯೂಟ್ಯೂಬ್ಲಿ ಅಪ್ಲೋಡ್ ಮಾಡ್ತೀವಿ. ಇದರ ನಾನು ಚೆಕ್ ಮಾಡಿರೋ ಪಾಯಿಂಟು, ಡ್ರಿಲ್ಲಿಂಗ್ ನಡೀತಾ ಇದೆ, ದಯವಿಟ್ಟು ನನಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ, ಚೆನ್ನಾಗಿ ನೀರು ಬರಬೇಕು ಅಂತ ಕೇಳ್ಕೊಳ್ತೀವಿ ಸರಿನಾ. ಈ ಸದ್ಯ 36,000-37,000 ಸಬ್ಸ್ಕ್ರೈಬರ್ ಇದ್ದಾರೆ. ನನ್ನ ಲೆಕ್ಕ ಪ್ರಕಾರ 1-3 ಜನ ಪ್ರೇಯರ್ ಮಾಡಿದರೆ ನಡೆಯುತ್ತೆ ಸರಿನಾ. ಎಲ್ಲ ಆಯಿತು, ನೀರು ಬಂದ್ಬಿಡುತ್ತೆ. ಅದೇ ಥರ ಮಾಮೂಲಾಗಿ ಮಾಡ್ತಾ ನನ್ನ ಯೂಟ್ಯೂಬ್ ವೀಡಿಯೋಗಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸರಿನಾ. ಅದೇ ಥರ ಬೈ ಚಾನ್ಸ್ ಹೆಚ್ಚು ಕಡಿಮೆ ಆಗಿಬಿಟ್ರೆ ಸರಿನಾ, 1,000 ಫೀಟ್ ಮೇಲೆ 1,100 ಮೇಲೆ ಹೆಚ್ಚು ಕಡಿಮೆ ಆಗಿಬಿಟ್ರೆ, ನೀವು ದಯವಿಟ್ಟು ಹೊಸೂರು ಬ್ರಹ್ಮ ದೇವರು ಅಂತ ಒಬ್ಬರು ದೇವರು ಇದ್ದಾರೆ, ಅವರಿಗೆ ನೀವು ಪ್ರಾರ್ಥನೆ ಮಾಡ್ಕೊಬೋದು. 1.5 ಲೀಟರ್ ಹಾಲು, 1 20 ರೂಪಾಯಿ ಚಾಕ್ಲೇಟು ಪೂಜೆ ಮಾಡಿ, 5 ಬಿಂದಿಗೆನಲ್ಲಿ ನೀರು ಅರ್ಚನ ಕುಂಕುಮ ಹಾಕಿ ಒಳಗಡೆ ನೀರು ಬಿಟ್ಟು ಶುರು ಮಾಡಿದರೆ 3 ರಾಡಿಂದ 5 ರಾಡ್ ಒಳಗಡೆ ಖಂಡಿತ ನೀರು ಬಂದ್ಬಿಡುತ್ತೆ. ಎಷ್ಟೋ ಜಾಗ ನಾನು ಟೆಸ್ಟ್ ಮಾಡಿದ್ದೀವಿ ಸರಿನಾ, ನನಗೆ ಬೆನಿಫಿಟ್ ಆಗಿದೆ. ಎಲೆಕ್ಟ್ರಾನಿಕ್ ಸಿಟಿನಲ್ಲಿ 1,485 ಫೀಟ್ ಡ್ರಿಲ್ ಮಾಡಿದರು, ನಾನು ಯೂಟ್ಯೂಬಲ್ಲಿ ಹಾಕಿದ್ದೀವಿ. ನಾನು ಪ್ಯಾಂಟು ಆನ್ಲೈನ್ ಪ್ಯಾಂಟ್ ಚೆಕ್ ಮಾಡಿಬಿಟ್ಟು, ಯಾರೋ ಚೆಕ್ ಮಾಡಿದ್ರು, ನಾನು ಚೆಕ್ ಮಾಡಿಬಿಟ್ಟು 1,540 ಡ್ರಿಲ್ ಮಾಡಿ ಅಂತ ಹೇಳಿದ್ದೀವಿ. ಆಮೇಲೆ ಇವರಿಗೆ ಪೂಜೆ ಮಾಡಿದ್ರು ಹೇಳಿದ್ವಿ, ಪೂಜೆ ಮಾಡಿದರು 3 ರಾಡ್ನಲ್ಲಿ ನೀರು ಬಂದುಬಿಟ್ಟಿದೆ. ಇನ್ನೊಂದು ಜಾಗ ಅದೇ ಥರನೇ, ಒಂದು ಮೇಡಮ್ ಅವರೊಬ್ಬರು ಇದು ಮಾಡಿದರು, 5 ಇಂಚ್ ನೀರು ಸಿಕ್ಕಿದೆ ಅಂತ ಹೇಳಿದರು. ಈಗ ಲಾಸ್ಟ್ ಮಂತು ಮುಸ್ಲಿಂ ಅವರು ಈ ಥರ ಒಂದು ಮಾಡಿದ್ದಾರೆ. ಸಾರಿ, ನಾನು ಇದು ಹೇಳ್ತಾ ಇಲ್ಲ, ಒಂದು ಇದಕ್ಕೆ ಹೇಳ್ತಾ ಇದ್ವಿ ಸರಿನಾ. ಎಲ್ಲ ಮದಾಗಿದೆಲ್ಲ ಏನು ನಾನು ಫೋರ್ಸ್ ಇದು ಹೇಳ್ತಾ ಇಲ್ಲ ದಯವಿಟ್ಟು ಸರಿನಾ. ಅವರು ಪೂಜೆ ಮಾಡಿದರು, ನೀರು ಬಂದಿದೆ ಸರಿನಾ. ಪ್ಲಸ್ಸು ಇದೆಲ್ಲ ಆಗಮೇಲೆ ಮಾರ್ಕಿಂಗ್ ಖಂಡಿತ ಮಾಡಬೇಕು ಸರಿನಾ. ಈಗ ತೆಂಗಿನಕಾಯಿ ಆಗಮೇಲೆ ಬೇರೆ ಇನ್ಸ್ಟ್ರೂಮೆಂಟ್ಗಳು ಐತೆ, ಅದನ್ನಲ್ಲಿ ಕ್ರಾಚ್ ಚೆಕ್ ಮಾಡ್ತೀವಿ. ಇದು ಇರಲಿ, ನಾವು ಬೇರೆ ಕತೆ ಇರಿ ಹೇಳೋಣ. ಇದು ಆಗಮೇಲೆ ಬೋರ್ವೆಲ್ ಡ್ರಿಲ್ಲಿಂಗ್ ನಾವು ಮಾಡ್ತೀವಿ, ಮೋಟರ್ ಎರೆಕ್ಷನ್ ಮಾಡಿಕೊಡ್ತೀವಿ. ಆಮೇಲೆ ಬೋರ್ವೆಲ್ ಕ್ಯಾಮರಾ ಸ್ಕ್ಯಾನಿಂಗು, ಬೋರ್ವೆಲ್ ರಾಡ್ ಕ್ಲೀನಿಂಗು, ಬೋರ್ವೆಲ್ ಹೋಸ್ ಕ್ಲೀನಿಂಗು, ಬೋರ್ವೆಲ್ ಸ್ಟಕ್ ಮೋಟರ್ ರಿಮೂವಿಂಗು, ಏನೇನು ಐತೇನೋ ಎಲ್ಲ ಜೀಪ್ ಕೆಲಸಗಳು ಎಲ್ಲ ನಮ್ಮ ಕಂಪನಿಯಿಂದ 20 ಕಿಲೋಮೀಟರ್ ರೇಡಿಯಸ್ ಮಾತ್ರನೇ ನೋಡಿ. ತೆಂಗಿನಕಾಯಿ ಮಾತ್ರ ಇಲ್ಲ, ಈಗ ಎಲ್ಲ ರಾಡು ಯೂಸ್ ಮಾಡ್ತಾಯಿದ್ವಿ. ಹೆಂಗೆ ಅಂತ
ಯಾವ ಕಡೆ ಬರುತ್ತೋ, ಮಿಷಿನ್ ಏನು ಮಾಡುತ್ತೋ ಅದೇನೆ. ಮಿಷಿನ್ಗಳು ಈಗ ಬಂದಿದೆ, ಅದು ರೊಟೇಷನ್ ಆಗತ್ತೆ. ನೀವು ರೊಟೇಟ್ ಮಾಡ್ತೀರಾ, ನಾನು ರೊಟೇಟ್ ಮಾಡ್ತಂದರೆ ಅಲ್ಲೆಲ್ಲ ಅವ್ರವ್ರ ಇಷ್ಟ ಸರ್. ಸರ್ನಾ ನಾವು ಏನು ಇದು ಮಾಡೋಂಗಿಲ್ಲ, ಟೆಸ್ಟ್ ಮಾಡಿಬಿಟ್ಟು ತೋರ್ಸಿ ಮಾಡೋಂಗಿಲ್ಲ. ನಿಮಗೆ ಪ್ರೀತಿ ಇದ್ದರೆ, ನಿಮಗೆ ಡೌಟ್ ಇದ್ದರೆ ಬಿಡ್ಬಿಡಿ. ನಿಮ್ಮ ಮೈಂಡಿಗೆ ನೋಡಿಬಿಟ್ಟು ಇವರು ಮಾಡಿದರೆ ನೀರು ಬರುತ್ತೆ ಅಂತ ಮೈನಲ್ಲಿ ಬಂದರೆ ಮಾತ್ರ ಫೋನ್ ಮಾಡಿ, ಏನು ತೊಂದರೆ ಇಲ್ಲ. ಇವತ್ತು ದಿವಸ ಅಂದ ನನಗೇನು ಪ್ರಾಬ್ಲಮ್ ಇಲ್ಲ, ನೀರು ಬರ್ತಾ ಇದೆ, ನಾಳೆ ಏನಂತ ನಾನು ಗ್ಯಾರಂಟಿ ಹೇಳೋಕ್ಕಾಗತ್ತಾ? ಸರಿ ಹೇಳಿ, ನಾನೇನು ದೇವರಿಲ್ಲ, ನನ್ನ ಎಕ್ಸ್ಪೀರಿಯನ್ಸು ಶೇರ್ ಮಾಡ್ತಾ ಇದ್ವಿ. ನಾರ್ಮಲಾಗಿ ಬೋರ್ ಪಾಯಿಂಟು ಚೆಕ್ ಮಾಡೋರು ಡ್ರಿಲ್ಲಿಂಗ್ ಮಾಡಲ್ಲ, ನಾವು ಡ್ರಿಲ್ಲಿಂಗು ಮಾಡಿಕೊಡ್ತೀವಿ. ನೀವು ಶಿವಮೊಗ್ಗಕ್ಕೆ ಬಂದು ಮಾಡ್ತೀರಾ ಇಲ್ಲ ಕಾಶ್ಮೀರ ಬಂದು ಮಾಡ್ತೀರಾ ಅಂದರೆ, ಡ್ರಿಲ್ಲಿಂಗ್ ಬಂದು ಬೆಂಗಳೂರಿನಲ್ಲಿ 20 ಕಿಲೋಮೀಟರ್ ರೇಡಿಯಸ್ನಲ್ಲಿ ಮಾಡ್ಬೋದು. ರೋಬೋ ಡ್ರಿಲ್ಲಿಂಗು ಮಾಡ್ಬೋದು, ಸೆನ್ಸರ್ ಗಾಡಿ ಐತೆ ಇಲ್ಲ. ಇದೆಲ್ಲ ಆದಮೇಲೆ ನಮ್ಮ ಸಬ್ಸ್ಕ್ರೈಬ್ಗಳು ಅವಾಗವಾಗ ಫೋನ್ ಮಾಡ್ತಾರಲ್ಲ, ನೀವು ಇದು ಮಾಡ್ಬೋದು ಅದು ಮಾಡ್ಬೋದು ಅಂತ. ಅದೇ ಒಂದೊಂದು ಕೆಲಸ ಒಂದೊಂದು ಆ್ಯಡ್ ಮಾಡ್ಕೊಂಡು ಬರ್ತಾಯಿದ್ವಿ. ಈಗ ರೀಸೆಂಟಾಗಿ ಗಾಡಿಗಳು ಸೇಲ್ ಮಾಡೋಕ್ಕೆ ಶುರು ಮಾಡಿದ್ವಿ, ಯಾಕಂದರೆ ಇದು ರಿಲೇಟೆಡೇ ಇಲ್ಲ. ಸೊ ನಿಮ್ಮ ಹತ್ರ ಯಾವುದೋ ಗಾಡಿಗಳಿದ್ರೂ ಸೇಲ್ ಮಾಡ್ಬೋದು, ನಿಮಗೇನು ಗಾಡಿಗಳು ಬೇಕಂದ್ರೆ ತೊಗೊಳ್ಬೋದು ಆ ಥರ. ನೆಕ್ಸ್ಟು ಇಯರು ಲ್ಯಾಬಸ್ ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಲ್ಯಾಬಸ್ ಇಲ್ಲಾಂತ ಸಿಗ್ತಾರಂತ ತುಂಬ ಪ್ರಾಬ್ಲಮ್ ಬರುತ್ತೆ, ಅದು ಹೇಳಿದ್ದಾರೆ. ಅದು ತುಂಬ ಎಲಾಬ್ರೇಟು, ನಾವು ಕೆಲಸ ಅವ್ರು ಕಳಿಸ್ಬಿಟ್ರೆ ಅದಕ್ಕೆ ನಾವು ಗ್ಯಾರಂಟಿ ಹೇಳಬೇಕು, ನನ್ನ ಹೆಸರು ಹಾಳಾಗತ್ತೆ. ಇದು ಗಾಡಿನೂ ಹಂಗೇನೆ, ನಾವು ಸೇಲಿಗೆ ತೋರಿಸಿದ್ರೆ ಅವ್ರವ್ರು ಹುಷಾರಾಗಿ ನೋಡ್ಕೊಳ್ಬೇಕು ಗಾಡಿ ಹೆಂಗಿದೆ ಏನಿದೆ ಅಂತ. ನಾವು ಯಾವುದಕ್ಕೂ ಯಾವ ವಿಷಯಕ್ಕೆ ಗ್ಯಾರಂಟಿ ಇಲ್ಲ ಸರ್, ಬೋರ್ವೆಲ್ ತಗೊಂಡ್ರೆ ಯಾವ ವಿಷಯಕ್ಕೆ ಗ್ಯಾರಂಟಿ ಇಲ್ಲ. ಸರಿನಾ? ಸರಿ ಸರ್, ತುಂಬ ಪೇಷೆಂಟಾಗಿ ಇಷ್ಟು ನೇರ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇನ್ನು ಸ್ವಲ್ಪನೇ ಐತೆ, ಫಸ್ಟು ಟೈಮ್ ನೋಡೋಕ್ಕಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ಟ್ರೈ ಮಾಡಿ, ಇಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ. ಅದು ಬೆಲ್ ಬಟನ್ ಇದೆ ಅಂತ ಹೇಳ್ತಾ ಇದ್ದಾರೆ, ಅದು ಪ್ರೆಸ್ ಮಾಡಿದರೆ ಇಮ್ಮಿಡಿಯೇಟಾಗಿ ನನ್ನ ವಿಡಿಯೋಗಳು ಬರ್ಬೋದು, ಟ್ರೈ ಮಾಡಿ. ಇದು ನೋಡಿ, ಈ ವಿಡಿಯೋ ಬ್ಯಾಕ್ಗ್ರೌಂಡ್ ಬಂದು ಸ್ಟಾರ್ಟಿಂಗಿಂದ ಎಂಡು ಮಾತ್ರ ಕೊಟ್ಟಿದ್ದೀವಿ. ಹೋಗು ಮುಂಚೆನೇ ಒಂದು ಹಳೆ ಬೋರ್ ಚೆಕ್ ಮಾಡಿದ್ವಿ, ಆ ಕಾರಂದ ಹೋಗೋದು ಕಾರಂದ ಬರೋದು ಒಂದು ಯಾವುದೋ ಒಂದು ಡಿಫ್ರೆಂಟ್ ಇರಲಿ ಅಂತ. ಇದನ್ನಲ್ಲಿ ಏನು ಎಕ್ಸ್ಟ್ರಾ ಏನು ಬರಲ್ಲ ಸರ್, ಇದೆಲ್ಲ ಬೇಡ, ನನಗೆ ನೀರು ಬಂದರೆ ಸಾಕು ಅಂತ ಕೇಳೋರು ಇದ್ದಾರೆ. ಇಲ್ಲ ಸರ್, ನೀವು ಒಂದು ಪ್ರೊಫೆಷನಲಾಗಿ ಮಾಡ್ತಾ ಇದ್ರೆ ತುಂಬ ಸಂತೋಷ ಐತೆ, ನಿಮ್ಗೆ ನೋಡಿದ್ರೆ ನಾವು ಈ ಥರ ಮಾಡಬೇಕು ಅಂತ ಐಡಿಯಾ ಅಂತ ಅದು ಹೇಳೋರು ಇದ್ದಾರೆ. ಸರಿನಾ? ಇವರು ತಮಿಳ್ನಾಡಿಂದ ಬಂದುಬಿಟ್ಟಿದ್ದಾರಪ್ಪ ಮೋಸ ಮಾಡ್ತಾರೆ ಅಂತ ಹೇಳುವವರು ಇದ್ದಾರೆ. ಅದೆಲ್ಲ ನಾವು ಹೇಳೋಂಗಿಲ್ಲ ಸರ್, ನಾವು ನಮ್ಮ ಕೆಲಸ ನೋಡಬೇಕು, ಬೇರೆಯವ್ರು ಏನೋ ಹೇಳಲಿ ಏನೋ ಮಾಡಲಿ, ಸರಿನಾ? ನಮ್ಮ ಡ್ಯೂಟಿ ನಾವು ಮಾಡಬೇಕು. ನೋಡಿ, ಇದು ಬಂದು ಬೋರ್ವೆಲ್ಲೇ ಇನ್ನೂ ಹಾಕಿಲ್ಲ, ನಾನು ಎದುರುಗಡೆನೇ ಹೇಳಿದರು ಬೋರ್ವೆಲ್ ಪಾಯಿಂಟು ಹೆಂಗೆ ಸರ್ ಮಾಡಿದ್ದಾರೆ ಅಂತ. ಅವ್ರು ಒಂದು ವರ್ಡ್ ಇಂಗ್ಲೀಷ್ನಲ್ಲಿ ಹೇಳಿದ್ರು, ಎಕ್ಸ್ಕ್ಲೂಸ್ಲಿ ಮಾಡಿದ್ದಾರೆ ಅಂತ ಹೇಳಿದರು. ತುಂಬ ಸಂತೋಷ ಆಯಿತು. ಈ ಪಾಯಿಂಟ್ನಲ್ಲಿನೂ ಇನ್ನೂ ಬೋರ್ ಹಾಕಿಲ್ಲ, ಹಾಕ್ತಾರೆ, ನೀರು ಬರಬೇಕಂತ ದಯವಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ಬರುತ್ತೆ. ಇದೇ ಥರ ಇದಕ್ಕೆ ಮುಂಚೆ ಒಂದು ಲೇಔಟ್ಗೆ ಪಾಯಿಂಟ್ ಕೊಟ್ಟಿದ್ದೀವಿ, ಅದನ್ನೆಲ್ಲೂ ನೀರು ಬರಬೇಕಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಸರಿನಾ ಸರ್? ಇನ್ನೊಂದು ಒಳ್ಳೆ ವೀಡಿಯೋನಲ್ಲಿ ನೋಡೋಣ, ಇನ್ನೂ ವಿಡಿಯೋ ಬರುತ್ತೆ, ವಿಡಿಯೋ ಫಿನಿಷ್ ಆಗುತ್ತೆ, ಯಾವ್ಯಾವುದು ಮತ್ತೆ ಬರುತ್ತೆ ಅಂತ ನೋಡೋಣ. ಓಕೆ, ಸಿ ಯು ಸರ್. ಯು ಆರ್ ಸೆಲ್ವರಾಜ್.
ಅಷ್ಟೇ ಆಯ್ತಾ ಸರ್? ಇಲ್ಲ 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 ಸರ್, ಜಸ್ಟ್ ಒಂದು ಸೆಕೆಂಡ್ ಮಾಡಿ. ಕಾಮಡ ಅಣ್ಣೋ ವಯಸ್ಸು ಸಾರ್ ಆಗಿದೆ. ಹಾ ಸೋರಿ. ಇನ್ನೇನು ಇದೆಯಾ ಸರ್? ಅಷ್ಟೇನಾ ಇನ್ನೇನು ಇದೆಯಾ? ತಗೊಳ್ಳಿ ಸರ್. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಇದೇ ಸೈಟು ಈಗಲೇ ಹೇಳ್ಬಿಡ್ತಾ ಇದ್ವಿ, ಎಲ್ಲರೂ ಪೂಜೆ ಮಾಡ್ಕೊಳ್ಳಿ, ಚೆನ್ನಾಗಿ ನೀರು ಬರಬೇಕು. ಈ ವರ್ಷನಲ್ಲಿ ಇದು ಥರ್ಡ್ ಪಾಯಿಂಟು, ನೋಡೋಣ ದೇವರು ಏನು ಮಾಡ್ತಾರಂತ. ಗಾಡಿ